ನಾವು ಅಂಗಡಿಗೆ ಹೋದಾಗ ಸಾಮಾನ್ಯವಾಗಿ ಡಿಜಿಟಲ್ ಪೇಮೆಂಟ್ ಅನ್ನ ಮಾಡ್ತೀವಿ ಅದರಲ್ಲೂ ಹೆಚ್ಚಾಗಿ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಭೀಮ್ ಹೀಗೆ ಬೇರೆ ಬೇರೆ ಗಳನ್ನ ಬಳಸ್ತೇವೆ ಏನು ಸಣ್ಣ ಪುಟ್ಟ ವಸ್ತುಗಳಿಗೆ ಕಾರ್ಡ್ಗಿಂತಲೂ ಹೆಚ್ಚಾಗಿ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ ಸುಲಭ ವೇಗ ಅನ್ನೋದು ಒಂದು ಕಾರಣವಾದ್ರೆ ಕಾರ್ಡ್ ಬಳಸಿದ್ರೆ ವ್ಯಾಪಾರಿಗಳು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ವ್ಯವಹಾರಕ್ಕೆ ಸಣ್ಣ ಪ್ರಮಾಣದ ಹಣ ಕಟ್ಟಬೇಕಾಗುತ್ತೆ ಅದನ್ನ ಎಂ ಡಿ ಆರ್ ಅಂತ ಹೇಳ್ತೀವಿ ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಉದಾಹರಣೆಗೆ ನೀವು ಕಾರ್ಡ್ ನಲ್ಲಿ ನೂರು ರೂಪಾಯಿಯ ವ್ಯವಹಾರ ಮಾಡಿದ್ರೆ ಅದರಲ್ಲಿ ಎರಡು ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಆಗುತ್ತೆ ಇದು ವ್ಯಾಪಾರಿಗಳ ಕಡೆಯಿಂದ ಕಟ್ ಆಗುತ್ತೆ ಹಾಗೂ ಅವರಿಗೆ ಸಿಗೋದು ಕೇವಲ ತೊಂಬತ್ತೆಂಟು ರೂಪಾಯಿ ಮಾತ್ರ ಇದನ್ನೇ ಎಂ ಡಿ ಆರ್ ಅಂತ ಹೇಳ್ತೀವಿ ಅದೇ ಸ್ಕ್ಯಾನ್ ಮಾಡಿ ಹಣ ಕಟ್ಟಿಸ್ಕೊಂಡ್ರೆ ಫುಲ್ ಅಮೌಂಟ್ ಅವರಿಗೆ ಸಿಗುತ್ತೆ ಭೀಮ್ ಆಪ್ ಇದು ಸರ್ಕಾರದ ಪೇಮೆಂಟ್ ಆಪ್ ಗೂಗಲ್ ಪೇ ಫೋನ್ ಪೇ ಅಮೆಜಾನ್ ಪೇ ಬೇರೆ ಬೇರೆ ಕಂಪನಿಗಳಿಂದ ತಯಾರಿಸಿರುವಂತಹ ಆಪ್ಗಳು ಆದರೆ ಇದೆಲ್ಲದಕ್ಕೂ ಒಂದೇ ರೀತಿಯ ವಹಿವಾಟು ನಡೆಸುವ ವ್ಯವಸ್ಥೆ ಇರಬೇಕಲ್ಲ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ಎನ್ ಪಿ ಸಿ ಐ ಎನ್ನುವ ಕೇಂದ್ರ ಸರ್ಕಾರದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಈ ಎಲ್ಲ ಆಪ್ಗಳನ್ನ ಒಟ್ಟಾಗಿಸಿ ಯು ಪಿ ಐ ಅಂತ ಹೇಳ್ತೀವಿ ಇದು ಇತ್ತ ಗ್ರಾಹಕರನ್ನು ಹಾಗೂ ಆತ ಬ್ಯಾಂಕ್ಗಳನ್ನು ಒಟ್ಟು ಮಾಡಿ ವಹಿವಾಟಿಗೆ ಸುಲಭವಾಗಿಸುವಂತಹ ಒಂದು ವ್ಯವಸ್ಥೆ ಮೊದಲಿಗೆ ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಯು ಪಿ ಐ ಶುರುವಾದಾಗ ಅದರಲ್ಲಿ ಸೇರಿದ್ದು ಕೇವಲ ಇಪ್ಪತ್ತೊಂದು ಬ್ಯಾಂಕ್ಗಳು ಆದ್ರೆ ಈಗ ಇರೋದು ಮುನ್ನೂರ ಮೂವತ್ತೆಂಟು ಬ್ಯಾಂಕ್ಗಳು ಅಲ್ಲದೆ ಜುಲೈ ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತೆಂಟು ಲಕ್ಷದಷ್ಟು ವ್ಯವಹಾರ ಯು ಪಿ ಐ ಮೂಲಕ ನಡೀತಿದ್ರೆ ಈಗ ನಡೀತಾ ಇರೋದು ಹತ್ತು ಲಕ್ಷ ಕೋಟಿಗಳಷ್ಟು ಇಷ್ಟು ಹಣದ ವಹಿವಾಟು ಹೆಚ್ಚುವುದಕ್ಕೆ ಒಂದು ಕಾರಣ ಏನಂದ್ರೆ ಕೊರೋನಾದಲ್ಲಿ ಒಬ್ಬರ ಸಂಪರ್ಕಕ್ಕೆ ಮತ್ತೊಬ್ರು ಬಾರದೆ ಕೂತ ಕಡಿಯಲ್ಲೇ ವ್ಯವಹಾರ ನಡೆಸುವ ಅನುಕೂಲ ಒಂದ್ ಕಡೆಯಾದ್ರೆ ಮತ್ತೊಂದು ಕಾರಣ ಇಲ್ಲಿ ಎಂಡಿಆರ್ ಶುಲ್ಕ ಪಾವತಿಸುವಂತಿಲ್ಲ ಉಚಿತವಾಗಿ ಸಿಗುವಾಗ ಬಳಕೆದಾರರು ಹಾಗೂ ವ್ಯಾಪಾರಿಗಳು ಇಂತಹ ಅವಕಾಶವನ್ನ ಯಾಕೆ ಬಿಡ್ತಾರೆ ಅಲ್ವಾ ಆದ್ರೆ ಇದ್ರ ಹಿಂದೆ ಬೇರೆಯೇ ಯೋಚನೆ ಇರಬಹುದಾ ಯಾವತ್ತು ಯಾವುದನ್ನು ಯಾರೂ ಕೂಡ ಸುಲಭವಾಗಿ ನೀಡೋದಿಲ್ಲ ಅಲ್ವಾ ಎರಡು ಸಾವಿರದ ಹತ್ತೊಂಬತ್ತರ ಯೂನಿಯನ್ ಬಜೆಟ್ನಲ್ಲಿ ಯು ಪಿಐ ಹಾಗೂ ಎರಡು ಸಾವಿರ ರೂಪಾಯಿಗಳವರೆಗಿನ ರುಪೇ ಡೆಬಿಟ್ ಕಾರ್ಡ್ಗಳಿಗೆ ಯಾವುದೇ ಎಂಡಿಆರ್ ಆರ್ ಹಾಕುವಂತಿಲ್ಲ ಎಂದಾಯಿತು ಇನ್ನು ಉಚಿತವಾಗಿ ಪ್ಲಾಟ್ಫಾರ್ಮ್ ಕೊಟ್ಟ ನಂತರ ಕೆಲವು ಆಪ್ಗಳು ಕ್ಯಾಶ್ ಬ್ಯಾಕ್ ಕೂಡ ನೀಡ್ತದೆ ಹಣ ಕಳಿಸಿದ್ರೆ ಕೊಡುವ ಕೂಪನ್ ಅಥವಾ ಸ್ಕ್ರಾಚ್ ಕಾರ್ಡ್ ಇವುಗಳ ಆಸೆಗೆ ಉಚಿತ ಗಿಫ್ಟ್ ಅಥವಾ ಹಣ ಪಡೆಯಲು ಅಂತಹ ಆಪ್ಗಳನ್ನೇ ಜನರು ಹೆಚ್ಚು ಬಳಸೋದಕ್ಕೆ ಶುರು ಮಾಡಿದ್ರು ಉಚಿತ ಜೊತೆಗೆ ಕೆಲವು ಲಾಭ ಹಾಗಾಗಿ ಸರ್ಕಾರದ ಭೀಮ್ ಆ್ಯಪ್ಗಿಂತಲೂ ಬೇರೆಯದ್ದನ್ನೇ ಹೆಚ್ಚು ಬಳಸೋದಕ್ಕೆ ಶುರು ಮಾಡಿದ್ರು ಯು ಪಿ ಐ ಕೊಟ್ಟ ಎಂಪಿಸಿಐ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಬರುವ ಬ್ಯಾಂಕ್ನ ಇತರೆ ವಹಿವಾಟುಗಳಾದಂತಹ ಆರ್ಟಿ ಜಿ ಎಸ್ ಹಾಗೂ ಐ ಎಂ ಪಿ ವಹಿವಾಟಿನ ಹಣದ ಆಧಾರದ ಮೇಲೆ ಇಂತಿಷ್ಟು ಶುಲ್ಕ ವಿಧಿಸಲಾಗುತ್ತೆ ಎರಡರಿಂದ ಐದು ಲಕ್ಷದವರೆಗೆ ಆರ್ಟಿ ಜಿ ಎಸ್ ಮಾಡಿದರೆ ಇಪ್ಪತ್ತೈದು ರೂಪಾಯಿ ಸರ್ವಿಸ್ ಚಾರ್ಜ್ ಕೊಡಬೇಕು ಯುಪಿಐ ಟ್ರಾನ್ಸಾಕ್ಷನ್ ಉಚಿತವಾಗಿರೋದ್ರಿಂದ ತನಗೆ ಹಾಗೂ ಬ್ಯಾಂಕ್ಗಳಿಗೆ ನಷ್ಟವಾಗ್ತಿದೆ ಅಂತ ಎನ್ ಪಿ ಸಿ ಐ ಎರಡು ಸಾವಿರದ ಇಪ್ಪತ್ತೊಂದರ ರೂಪಾಯಿ ಪ್ಯಾಕೇಜ್ ಬಿಡುಗಡೆ ಮಾಡಲಾಯಿತು ಈಗ ಯುಪಿಐನಲ್ಲಿ ಹೆಚ್ಚುತ್ತಿರುವ ವಹಿವಾಟಿನಿಂದ ತನಗೆ ತಿಂಗಳಿಗೆ ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿಗಳು ನಷ್ಟವಾಗ್ತಿದೆ ಅಂತ ಎನ್ಪಿಸಿಐ ಹೇಳಿದ್ದಕ್ಕೆ ವಿಶೇಷ ಸಮಿತಿಯನ್ನ ರಚಿಸಿ ಆರ್ಬಿಐ ಜನತೆಯ ಮುಂದೆ ಮೂರು ಪ್ರಶ್ನೆಗಳನ್ನ ಎತ್ತಿದೆ ಅದೇನೆಂದ್ರೆ ಯುಪಿಐನಲ್ಲಿ ಟ್ರಾನ್ಸಾಕ್ಷನ್ಗೆ ಹಣ ಪಾವತಿಸುವಂತಾದ್ರೆ ಅದನ್ನ ಇಂತಿಷ್ಟು ಎಂದು ಮೊದಲೇ ನಿಗದಿ ಮಾಡಬೇಕಾ ಅಥವಾ ನೀವು ಮಾಡುವ ವಹಿವಾಟಿನ ಆಧಾರದ ಮೇಲೆ ನಿರ್ಧರಿಸಬೇಕಾ ಆ ಹಣ ಇಂತಿಷ್ಟು ಎಂದು ಯಾರು ನಿರ್ಧರಿಸಬೇಕು ಬ್ಯಾಂಕ್ ಅಥವಾ ಮಾರ್ಕೆಟ್ನ ವ್ಯವಹಾರಸ್ಥರ ಮೂರನೇದು ಐ ಟ್ರಾನ್ಸಾಕ್ಷನ್ ಈಗಿನಂತೆಯೇ ಉಚಿತ ಎಂದಾದ್ರೆ ಅದರ ನಷ್ಟವನ್ನ ತುಂಬಲು ಸರ್ಕಾರ ಸಬ್ಸಿಡಿ ನೀಡಬೇಕಾ ಅಂತ ಹೀಗೆ ಮುಂದುವರೆದ್ರೆ ಅದೆಷ್ಟು ಸರ್ವಿಸ್ ಚಾರ್ಜ್ ನಮ್ಮ ಮೇಲೆ ಹೇರಲ್ಪಡಬಹುದು ಈಗ ನೋಟಿಫಿಕೇಶನ್ ನಲ್ಲಿ ನೀಡಿರುವ ಉದಾಹರಣೆಯ ಪ್ರಕಾರ ಎಂಟು ನೂರು ರೂಪಾಯಿಯ ವಹಿವಾಟಿಗೆ ಸುಮಾರು ಎರಡು ರೂಪಾಯಿಯಷ್ಟು ಶುಲ್ಕ ಕಟ್ಟಬೇಕಾಗತ್ತೆ ಎರಡು ರೂಪಾಯಿ ಅಲ್ವಾ ಎಂದು ಸುಮ್ನಾಗ್ತೀರಾ ಅಥವಾ ಕಷ್ಟಪಟ್ಟು ದುಡ್ದ ಒಂದು ರೂಪಾಯಿಗೂ ಬೆಲೆ ಇದೆ ಅಂತೀರಾ ನಾವು ಹೋಗಿ ಬ್ಯಾಂಕ್ ನಲ್ಲಿ ಕ್ಯೂ ನಿಂತು ಕಟ್ಟಿದ್ರೂ ಹಣ ಕಟ್ಟಾಗತ್ತೆ ಇಲ್ಲಿಯೂ ಹಣ ಕಡಿತವಾಗುತ್ತೆ ಅಲ್ಲದೆ ಬ್ಯಾಂಕ್ಗೆ ಹೋಲಿಸಿದ್ರೆ ಯು ಪಿ ಐ ಮೂಲಕ ಪಾವತಿಯೇ ಕಡಿಮೆ ಸುಲಭ ಎಂದು ಆಲೋಚಿಸುವವರು ಇರಬಹುದು ಆದರೆ ನೆನಪಿಡಿ ಇಷ್ಟು ದಿನ ಉಚಿತವಾಗಿದ್ದು ಇನ್ನು ಮುಂದೆ ಉಚಿತವಾಗಿರಲಾರದು ಈಗಾಗಲೇ ಫೋನ್ ಪೇ ಐವತ್ತು ರೂಪಾಯಿಗಿಂತ ಹೆಚ್ಚಿನ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಸರ್ವಿಸ್ ಚಾರ್ಜ್ ಕಡಿತವಾಗ್ತಾ ಇದೆ ಅಕಸ್ಮಾತ್ ಆಗಿ ಬೇರೆ ಪ್ಲಾಟ್ಫಾರ್ಮ್ ಬಂದು ನಾವು ಉಚಿತವಾಗಿ ಯು ಪಿ ಐ ವಹಿವಾಟಿಗೆ ಅವಕಾಶ ನೀಡ್ತೇವೆಂದ್ರೆ ಯಾರಿಗೊತ್ತು ಎಷ್ಟು ಬದಲಾವಣೆ ಆಗಬಹುದು ಎಂದು ಮೊದಲೆಲ್ಲ ಬ್ಯಾಂಕ್ ನಲ್ಲಿ ಸಿಬ್ಬಂದಿ ಇದ್ದದ್ದು ನಂತರ ಕಂಪ್ಯೂಟರೀಕರಣವಾಯಿತು ನಂತರ ಖಾಸಗಿ ಬ್ಯಾಂಕ್ಗಳ ಜೊತೆ ವಿಲೀನವಾಯಿತು ನಂತರ ಎಟಿಎಂ ಆರ್ಟಿ ಜಿ ಎಸ್ ಐ ಎಂ ಪಿ ಎಸ್ ಬಂತು ನಂತರ ಉಚಿತ ಯು ಪಿ ಐ ಈಗ ದೊಡ್ಡ ದೊಡ್ಡ ವಹಿವಾಟುಗಳಿಗೆ ಯು ಪಿ ಐ ಚಾರ್ಜ್ ನಂತರ ಎಲ್ಲಾ ಸಣ್ಣ ಪುಟ್ಟ ವ್ಯವಹಾರಗಳಿಗೂ ಎಂದಾದ್ರೆ ನಂತರ ಎಲ್ಲದಕ್ಕೂ ಬೆಲೆ ತೆರಬೇಕಾದೀತು ಈ ಬದಲಾವಣೆಗಳಿಂದ ಈಗ ಹಣದ ವ್ಯವಹಾರ ವೇಗವಾಗ್ತಿದೆ ಜೊತೆಗೆ ಸಲೀಸು ಕೂಡ ಆಗ್ತಿದೆ ಆದ್ರೆ ನಾವದಕ್ಕೆ ತೆರುವ ಬೆಲೆ ನಮ್ಮದೇ ಮತ್ತದು ದಿನದಿಂದ ದಿನಕ್ಕೆ ಹೆಚ್ಚೇ ಆಗ್ತಾ ಇದೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ